ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ಹಸ್ಬೆಂಡ್ ಬರ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ನೋಡೋಣ. ಬನ್ನಿ, ಮೊದಲನೇದಾಗಿ ನಾನು ಯಾವ ರೀತಿ ಗಿಫ್ಟ್ ಪ್ಯಾಕ್ ಮಾಡ್ತೀನಿ ನೋಡಿ. ನಾನು 2 ದಿನದ ಮುಂಚೆನೇ ಕೆಫೀನ್ ಅನ್ನೋ ಬ್ರ್ಯಾಂಡಿಂದ ಪ್ರಾಡಕ್ಟ್ಸ್ನ ತರಿಸಿದ್ದೆ. ಒಂದು ಫೇಸ್ ವಾಶ್, ಫೇಸ್ ಮಾಸ್ಕ್, ಫೇಸ್ ಸ್ಕ್ರಬ್ ಮತ್ತು ಬಾಡಿ ಸ್ಕ್ರಬ್ ತರಿಸಿದ್ದೆ. ಹೇಗಿರುತ್ತೆ ನೋಡೋಣ ಅಂತ. ಇದು ಆ್ಯಕ್ಚುಲಿ ಸುಬ್ಬುಗೆ ಅಂತ ಗಿಫ್ಟ್ ತರಿಸಿದ್ದು, ನಾನು ಯೂಸ್ ಮಾಡ್ತೀನಿ. ಸೊ ಈ ರೀತಿ ಆಲ್ರೆಡಿ ನನ್ನ ಹತ್ರ ಒಂದು ಬ್ಯಾಸ್ಕೆಟ್ ಇತ್ತು. ಸೊ ಅದಕ್ಕೆ ಗಿಫ್ಟನ್ನು ಈ ರೀತಿ ಇಡ್ತಾ ಇದ್ದೀನಿ, ಸ್ವಲ್ಪ ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣಲಿ ಅಂತ. ಗಿಫ್ಟ್ ಪ್ಯಾಕ್ ಮಾಡಿದ್ದಾಯಿತು. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಸೊ ನಾನು ನಮ್ಮ ಮನೆ ಟೆರಾಸ್ನ ಚೂಸ್ ಮಾಡಿದ್ದೀನಿ ಡೆಕೋರೇಷನ್ಗೆ, ಮತ್ತು ಥೀಮ್ ಬಂದುಬಿಟ್ಟು ಪೇಸ್ಟಲ್ ಪಿಂಕ್ ಚೂಸ್ ಮಾಡಿದ್ದೆ. ಸೊ ಈ ರೀತಿ ಫಸ್ಟ್ ಸ್ಪೇಸ್ನೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ. ಅವತ್ತಂತೂ ಆಫೀಸ್ ಹೋಗಿ ಬಂದಿದ್ದಿನ, ಸೊ ಫುಲ್ಲಿ ಟಯರ್ಡ್ ಆಗಿತ್ತು. ಸೊ ಇದು ಡೆಕೋರೇಷನ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದು 7 PM ಆಗಿತ್ತು. ಸೊ ಈ ಥರ ನನ್ನ ಹತ್ರ ಆಲ್ರೆಡಿ ಸ್ಟ್ಯಾಂಡ್ ಪರ್ಚೇಸ್ ಮಾಡಿದ್ದೆ ನಾನು ಬ್ಯಾಕ್ ಡ್ರಾಪಿಗೆಲ್ಲ, ಅದನ್ನು ಸೆಟ್ ಮಾಡ್ತಾ ಇದ್ದೀನಿ. ನನ್ನ ಐಡಿಯಾ ಏನಿದ್ದಿದ್ದು ಅಂದರೆ, ಹಿಂದ್ಗಡೆ ಫುಲ್ ಬ್ಲ್ಯಾಕ್ ಸ್ಕ್ರೀನ್ ಹಾಕಿ ಮತ್ತು ವೈಟ್ ಸ್ಕ್ರೀನಿಂದ ಕೆನೋಪಿ ಕ್ರಿಯೇಟ್ ಮಾಡೋಣ ಅಂತ, ಟೆಂಟ್ ಥರ. ಮತ್ತು ಅದಕ್ಕೆ ಲೀವ್ಸ್ ಎಲ್ಲ ಇದೆ ನನ್ನ ಹತ್ರ, ಆರ್ಟಿಫಿಷಿಯಲ್ ಲೀವ್ಸ್ ಹಾಕಿ ಲೈಟ್ಸ್ನ ಹಾಕಿ ಕೆಳಗಡೆ ಬೆಡ್ ಥರ ಮಾಡಿ ಮುಂದ್ಗಡೆ ಸಣ್ಣದಾಗಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದರಲ್ಲಿ ಕೇಕು ಎಲ್ಲ ಇಟ್ಟು ಡೆಕೋರೇಟ್ ಮಾಡೋಣ ಅಂತ ಇದ್ದಿದ್ದು ಐಡಿಯಾ. ಬಟ್ ನಂಗೆ ಪೂರ್ತಿ ವೀಡಿಯೋ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ ಮೆಮೊರಿ ಇಶ್ಯೂಸಿಂದ. ಸೊ ಇಷ್ಟೇ ನನ್ನ ಪ್ರಿಪ್ರೇಷನ್ ಈ ವೀಡಿಯೋಸ್ ತೆಗಿಯೋಕ್ಕಾಗಿ. ಸೊ ಫೈನಲಿ ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ನನ್ನ ಫೈನಲ್ ಔಟ್ಪುಟ್ ಚೆನ್ನಾಗಿ ಬಂತು. ಸೊ ಓವರಾಲ್ ಡೆಕೋರೇಷನ್ ಅರೇಂಜ್ಮೆಂಟ್ ನೋಡಿ ಸುಬ್ಬುಗೆ ಫುಲ್ ಖುಷಿ ಆಗಿತ್ತು. ಸೊ ಈ ಥರ ಸಣ್ಣ ಪುಟ್ಟ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡೋದು ನನಗೆ ತುಂಬಾ ಇಷ್ಟ. ಸೊ ನಿಮಗೂ ಎಲ್ಲ ನೀವು ಇಷ್ಟಪಟ್ಟವ್ರಿಗೆ ಸೆಲೆಬ್ರೇಟ್ ಮಾಡಿ ಸರ್ಪ್ರೈಸ್ ಕೊಡೋದಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ. ಸೊ ಈ ರೀತಿ ನಾನು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿಸಿದೆ. ಸೊ ತುಂಬ ಜನ ನನಗೆ ವೀಡಿಯೋಸ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು, ಇದು ಬರ್ಡೇ ಡೆಕೋರ್ ಹೇ ಎಷ್ಟು ಖರ್ಚಾಯಿತು, ಯಾರನ್ನ ಖರ್ಚು ಮಾಡ್ಸಿದ್ರೆ ಅಂತ. ಸೊ ನೀವು ನೋಡ್ದಂಗೆ ಇದು ನಾನು ಫುಲ್ಲಿ ನಾನೇ ಮಾಡಿರೋದು. ಸೊ ನನಗೆ ಆಲ್ರೆಡಿ ನನ್ನ ಹತ್ರ ಐಟಮ್ಸ್ ಇರೋದ್ರಿಂದ ನಾನು ಬರೀ ಕೇಕ್ ಮತ್ತು ಫ್ಲವರ್ಸಿಗೆ ಅಷ್ಟೇ ದುಡ್ಡು ಖರ್ಚು ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ನಾನು ಮಾಡಿದ ಡೆಕೋರ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.